ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಮಹಾಂತೇಶ್ವರಿ ಕಂಠಿ. ಮೈಸೂರಿನ ಆಡಳಿತ ತರಬೇತಿ ಸಂಸ್ಥೆ ವತಿಯಿಂದ ವಿಕೋಪ ನಿರ್ವಹಣೆಯಲ್ಲಿ ಮಾಧ್ಯಮಗಳ ಪಾತ್ರ ಕುರಿತು ಕಲಬುರಗಿಯಲ್ಲಿ ಒಂದು ದಿನದ ಕಾರ್ಯಾಗಾರ ಜರುಗಿತು. ವಿಕೋಪ ನಿರ್ವಹಣೆ ಸಂದರ್ಭದಲ್ಲಿ ಮಾಧ್ಯಮಗಳ ಪಾತ್ರ ಮಹತ್ವದ್ದಾಗಿದ್ದು, ಈ ಸಂದರ್ಭದಲ್ಲಿ ಅಧಿಕಾರಿಗಳು ಹಾಗೂ ಜನತೆಯ ನಡುವೆ ಸೇತುವೆಯಂತೆ ಮಾಧ್ಯಮಗಳು ಕೆಲಸ ಮಾಡಬೇಕಾಗಿದೆ ಎಂದು ದಿ ಹಿಂದೂ ಆಂಗ್ಲ ದೈನಿಕ ನಿವೃತ್ತ ಹಿರಿಯ ಸಹಾಯಕ ಸಂಪಾದಕರಾದ ಶಿವಾನಂದನ್ ಟಿವಿ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಆಡಳಿತ ತರಬೇತಿ ಸಂಸ್ಥೆ ಮೈಸೂರು, ಕಲಬುರಗಿ ಜಿಲ್ಲಾ ವಿಕೋಪ ನಿರ್ವಹಣಾ ಪ್ರಾಧಿಕಾರ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಹಾಗೂ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಸಹಯೋಗದಲ್ಲಿ ಮಂಗಳವಾರ ಕಲಬುರಗಿ ನಗರದ ಜಿಲ್ಲಾ ತರಬೇತಿ ಕೇಂದ್ರದಲ್ಲಿ ವಿಕೋಪ ನಿರ್ವಹಣೆಯಲ್ಲಿ ಮಾಧ್ಯಮಗಳ ಪಾತ್ರ ಕುರಿತು ಆಯೋಜಿಸಿದ್ದ ಕಾರ್ಯಾಗಾರದಲ್ಲಿ ವಿಕೋಪ ವರದಿಗಾರಿಕೆಯ ತತ್ವ, ಸವಾಲುಗಳು ಹಾಗೂ ವಿಕೋಪ ಸಂದರ್ಭದಲ್ಲಿ ಮಾಧ್ಯಮ ನೀತಿ ಕುರಿತು ಅವರು ಉಪನ್ಯಾಸ ನೀಡಿದರು. ಇದಕ್ಕೂ ಮೊದಲು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಭವಾನಿ ಸಿಂಗ್ ಠಾಕೂರ್ ಅವರು ಸಸಿಗೆ ನೀರೆರೆಯುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಅವರು ಮಾತನಾಡಿ, ವಿಕೋಪಗಳೆಂದರೆ ಕೇವಲ ನೆರೆಗೆ ಸಂಬಂಧಿಸಿದ್ದಲ್ಲ, ಪ್ರಕೃತಿಯಲ್ಲಿ ಎದುರಾಗುವ ಅನೇಕ ಸಮಸ್ಯೆಗಳನ್ನು ವಿಕೋಪಗಳೆಂದು ಪರಿಗಣಿಸಬೇಕಾಗುತ್ತದೆ. ಸಾಮಾನ್ಯವಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಅತಿಯಾದ ಬಿಸಿಲಿನ ಪ್ರಭಾವದಿಂದ ಎದುರಾಗುವ ಸಮಸ್ಯೆ ಕೂಡ ವಿಕೋಪಗಳಲ್ಲಿ ಒಂದಾಗಿದ್ದು, ಈ ನಿಟ್ಟಿನಲ್ಲಿ ಸರ್ಕಾರಿ ಅಧಿಕಾರಿಗಳು ಮತ್ತು ಪತ್ರಕರ್ತರು ಜನರ ಸಮಸ್ಯೆ ನಿವಾರಿಸುವಲ್ಲಿ ಕೆಲಸ ಮಾಡಬೇಕು ಎಂದು ತಿಳಿಸಿದರು. ಪತ್ರಕರ್ತರು ತಮ್ಮ ಒತ್ತಡದಲ್ಲೂ ಸಹ ಎಲ್ಲರೂ ತರಬೇತಿ ಬೇಕು. ನಾವು ಎಲ್ಲ ಪ್ರಬುದ್ಧರು ಅಲ್ಲ, ಯಾಕಂದ್ರೆ ಯಾವ್ಯಾವ ರೀತಿಯಿಂದ ಯಾವ್ಯಾವ ರೀತಿ ಆಗ್ತದ, ಯಾಕಂದ್ರೆ ಬರೀ ಕಲಬುರಗಿ ಅಂತ ನೋಡ್ತೇವೆ. ಈ ತರಬೇತಿಯವರು ಇಡೀ ರಾಜ್ಯದಾಗ, ರಾಷ್ಟ್ರದಾಗ ಎಲ್ಲ ಕಡೆ ನೋಡಿರ್ತಾರೆ. ಎಲ್ಲಿ ಯಾವ ರೀತಿಯಿಂದ ಬರೀ ಕೈಯಿಂದ ಬರೀ ನಾವು ಪ್ರಕೃತಿ ಬರೀ ಮಳೆ ಚಳಿ ಗಾಳಿ ಅಂತಲ್ಲ, ಆ ರೀತಿ ಬೇರೆ ಬೇರೆ ವಿಕೋಪ ಅಂದ್ರೆ ವಿವಿಧ ರೀತಿ ಇರ್ತಾವ. ಸೊ ಆ ರೀತಿಯೆಲ್ಲ ಅನುಭವ ಅವ್ರಿಗೆ ಇರ್ತದೆ. ಆ ರೀತಿಯಿಂದ ಅನುಭವ ಕೊಟ್ಟು ಅಂದ್ರೆ ನಾವು ಆ ಮಾಧ್ಯಮದವರು ಯಾವ ರೀತಿ ಸಹಕರಿಸಬೇಕು, ಆಡಳಿತ ಹಾಗೂ ಮಾಧ್ಯಮದವರು, ಯಾಕಂದ್ರೆ ಈಗ ಕೊಂಡಿದ್ದಾಗ ಅವೆರಡು ಒಳ್ಳೆ ಕೆಲಸ ಮಾಡಲಿ ಅನ್ನೋದು ಈ ತರಬೇತಿ ಹಮ್ಮಿಕೊಂಡ್ರೆ ಶ್ಲಾಘನೀಯ. ಇದು ಬಹಳ ಉಪಯೋಗ ಆಗ್ತದೆ. ಎಲ್ಲ ಇಡೀ ನಮ್ಮ ಪತ್ರಕರ್ತರ ಸಹಾಯದ ಉಪಯೋಗ ಪಡಿಬೇಕು ಅಂತ ತಿಳಿಸಿದ್ದೀವಿ. ನಿರ್ವಹಣಾ ಕೇಂದ್ರದ ತರಬೇತಿ ನಿರ್ದೇಶಕರಾದ ಡಾಕ್ಟರ್ ದಿಲೀಪ್ ಕುಮಾರ್ ಎಂ ಅವರು ವಿಕೋಪ ನಿರ್ವಹಣೆಯ ಮೂಲ ತತ್ವಗಳು ಹಾಗೂ ವಿಕೋಪ ನಿರ್ವಹಣಾ ಕಾಯ್ದೆಗಳ ಕುರಿತು ಪಿಪಿಟಿ ಮೂಲಕ ಮಾಹಿತಿ ನೀಡಿದರು. ಕಲಬುರಗಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಉಪನಿರ್ದೇಶಕರಾದ ಸಿದ್ದೇಶ್ವರ ಜಿಬಿ ಸೇರಿದಂತೆ ಹಿರಿಯ ಪತ್ರಕರ್ತರು, ಹಿರಿಯ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಜಿಲ್ಲಾ ತರಬೇತಿ ಕೇಂದ್ರದ ನಿರ್ದೇಶಕರು ಹಾಗೂ ಪ್ರಾಂಶುಪಾಲರಾದ ಅಂಬೋಜಿ ಅವರು ಸ್ವಾಗತಿಸಿದರು. ತಹಶೀಲ್ದಾರ್ ಮತ್ತು ಉಪ ಪ್ರಾಂಶುಪಾಲರಾದ ನಾಗಮ್ಮ ಅವರು ವಂದಿಸಿದರು.